ಬಾರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ. ಸ್ನೇಹಿತರೆ ನಮಸ್ಕಾರ. ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ನಮ್ಮ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ಬೆಳೆ ಯೋಜನೆಯ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಮತ್ತೆ ಈ ವಿಚಾರದ ಕುರಿತಾಗಿ ನಮ್ಮೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕಾಗಿ, ಹಾಗೆಯೇ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗಿ ನಮ್ಮ ಜೊತೆಯಾಗಿ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಡಾಕ್ಟರ್ ಐ ಶಂಕರಗೌಡ ಅವರು ಇದ್ದಾರೆ. ಬನ್ನಿ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಸರಿ, ಇವತ್ತಿನ ನಮ್ಮ ಒಂದು ವಿಚಾರ ಬಂದು ಮುಂಗಾರು ಹಂಗಾಮಿಗೆ ಬೆಳೆ ಯೋಜನೆಯ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಮತ್ತೆ ಈ ಒಂದು ವಿಚಾರದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೂ ಮುಂಚೆ ಬೆಳೆ ಯೋಜನೆ ಅಂದ್ರೆ ಏನು ಅಂತ ತಿಳ್ಕೊಳ್ಳುವಂತಹ ಅಗತ್ಯ ಇದೆ. ಬೆಳೆ ಯೋಜನೆ ಅಂದ್ರೆ ಏನು? ಬೆಳೆ ಯೋಜನೆ ಅಂದ್ರೆ ಈಗಾಗಲೇ ವರ್ಷದಲ್ಲಿ ಮೂರು ಹಂಗಾಮಿರುತ್ತೆ, ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಅಂತ. ಆ ಹಂಗಾಮಿಗೆ ತಕ್ಕಂತೆನೂ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಹಂಗಾಮಿಗೆ ಸ್ಥಿಮಿತವಾಗಿರ್ತದೆ, ಹಿಂಗಾರು ಬೆಳೆ ಬೇರೆ, ಮುಂಗಾರದ ಬೇರೆ, ಬೇಸಿಗೆ ಬೇರೆ. ಹಾಗಾಗಿ ನಾವು ಯಾವ ಹಂಗಾಮಿಗೆ ನಾವು ಬೆಳೆಯನ್ನು ಪ್ಲಾನ್ ಮಾಡ್ತೀವೋ ಅದಕ್ಕೆ ಬಗ್ಗೆ ದಿಟ್ಟವಾಗಿ ನಾವು ತಕ್ಕಂಥ ಯೋಜನೆಯನ್ನು ತಯಾರು ಮಾಡಬೇಕಾಗುತ್ತೆ. ಓಕೆ, ಹಾಗಾಗಿ ಯಾವ ಬೆಳೆ ಯಾವ ಒಂದು ಕಾಲಕ್ಕೆ ಸೂಕ್ತ, ಈ ಥರ ಪ್ರತಿಯೊಂದು ವಿಚಾರವನ್ನು ಕೂಡ ಯೋಜಿಸೋದಕ್ಕೆ ಬೆಳೆ ಯೋಜನೆ ಅಂತ ಹೇಳಬಹುದು. ಮತ್ತೆ ಈ ಬೆಳೆ ಯೋಜನೆಯ ಮಹತ್ವ ಏನು ನೋಡಿ, ಈಗ ಮುಂಗಾರು ಬೆಳೆ ಯೋಜನೆ ಅಂತೀವಿ ನಾವು. ಅಂದರೆ ಮುಂಗಾರಲ್ಲಿ ಬರುವಂಥ ಬೆಳೆಗಳನ್ನಷ್ಟೇ ನಾವು ಆಯ್ಕೆ ಮಾಡ್ತೀವಿ. ನಾವು ಅದನ್ನೇ ಹೊರಗೆ ಉದಾಹರಣೆಗೆ ಭತ್ತ, ಹಿಂಗೆ ಮುಂಗಾರು ಬರುತ್ತೆ, ಹಿಂಗಾರು ಬರುತ್ತೆ, ಬೇಸಿಗೆ ಬರುತ್ತೆ. ಆದರೆ ಹಿಂಗಾರಲ್ಲಿ ಬರುವಂಥ ಬೆಳೆಗಳು ಮುಂಗಾರಲ್ಲಿ ಬರಲ್ಲ. ಉದಾಹರಣೆಗೆ ಜೋಳ, ಹಿಂಗಾರು ಜೋಳ ಇರ್ಬೋದು, ಗೋಧಿ ಇರ್ಬೋದು, ಮತ್ತು ಕಡಲೆ ಇರ್ಬೋದು, ಈ ಥರ ಬೇರೆ ಬೇರೆ ಹಂಗಾಮಿಗೆ ಸ್ಥಿಮಿತವಾಗಿರ್ತವೆ. ಹಾಗಾಗಿ ನಾವು ಏನೇ ಯೋಜನೆ ಮಾಡಿದ್ರೂ ಅದಕ್ಕೆ ಹಂಗಾಮಿಗೆ ತಕ್ಕಂತೆಯೇ ನಾವು ಯೋಜನೆ ಮಾಡಬೇಕಾಗುತ್ತೆ. ಓಕೆ, ಇದು ಈ ಒಂದು ಬೆಳೆ ಯೋಜನೆಯ ಮಹತ್ವ ಆಯಿತು. ಮತ್ತೆ ನಾವು ಪ್ರತಿಯೊಂದು ಬೆಳೆನೂ ತಗೊಳ್ತಾ ಹೋದ್ರೆ, ಇವಾಗ ಕಡಲೆ ಇರಬಹುದು, ಉದ್ದು, ತೊಗರಿ, ಈ ತರ ಪ್ರತಿಯೊಂದು ಬೆಳೆಗೂ ಕೂಡ ಅದರದೇ ಆದಂತಹ ಸವಾಲುಗಳಿರುತ್ತೆ, ಅದರದೇ ಆದಂತಹ ಸಮಸ್ಯೆಗಳಿರುತ್ತೆ, ಮತ್ತೆ ಅದರದೇ ಆದಂತಹ ಬೇರೆಯದ್ದೇ ಯೋಜನೆ ಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ಬೆಳೆದು ಕೂಡ ಯೋಜನೆಯ ಕುರಿತಾಗಿ ಮಾತಾಡ್ತಾ ಹೋದ್ರೆ, ಮೊದಲಿಗೆ ಭತ್ತದ ಕುರಿತು ಹೇಳ್ತೀರಾ? ಈಗ ನೋಡಿ, ಭತ್ತ ನಾನು ಹೇಳಿದಾಗೆ ಮುಂಗಾರಿಗೆ ಬರುತ್ತದೆ, ಬೇಸಿಗೆ ಹಿಂಗಾರಿಗೂ ಬರುತ್ತೆ. ಆದರೆ ನಾವು ಮುಂಗಾರಿಗೆ ಯೋಜನೆ ಮಾಡಬೇಕಾದ್ರೆ ಭತ್ತದ ಬಗ್ಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೀರಿನ ಅಭಾವ ಜಾಸ್ತಿ ಇದೆ. ಯಾವುದೇ ಅಚ್ಚುಕಟ್ಟು ಪ್ರದೇಶ ತಗೊಳ್ಳಿ, ಒಣ ಬೇಸಾಯದಲ್ಲಿ ತಗೊಳ್ಳ್ರಿ, ಮಳೆ ಸಕಾಲಕ್ಕೆ ಮಳೆ ಬರೋದಿಲ್ಲ, ನೀರಿನ ಕೊರತೆ ಆಗಿಬಿಟ್ಟು ಬೆಳೆ ಸರಿಯಾಗಿ ಬರೋದಿಲ್ಲ. ನಾವು ಯಾವುದೇ ಯೋಜನೆ ಮಾಡಿದಾಗ ಈಗಾಗಲೇ ಒಂದು ನಮ್ಮ ಕೃಷಿ ವಿದ್ಯಾಲಯ ರಾಯಚೂರಿನಿಂದ ಒಂದು ನೇರ ಬಿತ್ತನೆ ಅಂತ ಒಂದು ತಂತ್ರಜ್ಞಾನವನ್ನು ತಯಾರು ಮಾಡಿದ್ದೀವಿ ನಾವು. ಈಗಾಗಲೇ ಅದು 1 ಲಕ್ಷ ಎಕರೆವರೆಗೆ ನಮ್ಮ ರಾಜ್ಯದಲ್ಲಿ ಪ್ರಚಲಿತವಾಗಿದೆ. ಅದು ಏನು ಮುಖ್ಯ ಉದ್ದೇಶ ಅಂತಂದರೆ, ಈಗ ನೀರು ಅಭಾವ ಇದ್ದಾಗ, ಡ್ಯಾಮಲ್ಲಿ ನೀರಿಲ್ಲದಾಗ, ಬೆಳೆ ನಾವು ಬಿತ್ತಿದ್ದು ರೈತರು ಬಿತ್ತಿದಾಗ ನೀರಿಲ್ಲ ಅಂತಂದರೆ ಫಸಲು ಬರಲ್ಲ. ಹಾಗಿದ್ದಾಗ ಈ ನೇರ ಬಿತ್ತನೆಯಿಂದ ಈಗ ನಾವು ಕಾಮನ್ ಆಗಿ ರೈತರು ಭತ್ತ ಅಂದರೆ ಸಸಿ ಮಾಡಿ ಮಾಡ್ತಾರೆ, ಕೆಸರು ಮಾಡಿ ಅಂತೀವಿ ನಾವು, ಕೆಸರು ಮಾಡಿ ಸಸಿ ಮಾಡಿ ಮಾಡ್ತಾರೆ. 25 ದಿವಸ ನಂತರ ಅದನ್ನು ನಾಟಿ ಮಾಡಬೇಕಾಗ್ತದೆ. ಈ ನೇರ ಬಿತ್ತನೆಯಿಂದ ಅಷ್ಟೊಂದು ಬೇಕಾಗಿಲ್ಲ, ಕೆಸರು ಮಾಡೋದು ಬೇಕಾಗಿಲ್ಲ, ನಾಟಿ ಮಾಡೋದು ಬೇಕಾಗಿಲ್ಲ. ನೇರವಾಗಿ ಕೂರಿಗಿಂದನೇ ಒಂದು ಸಪ್ರೇಟ್ ಕೂರಿಗೆನೇ ಸಿಗುತ್ತೆ. ಈ ಚಿತ್ರದಲ್ಲಿ ನೋಡ್ಬೋದು ನೀವು. ಈಗ ಅದು ನೇರವಾಗಿ ಬಿತ್ತೋದ್ರಿಂದ ನಮಗೇನಾಗ್ತದೆ, ನೀರಿನಲ್ಲಿ 30% ನೀರಿನ ಉಳಿತಾಯ ಆಗುತ್ತೆ. ಅದಲ್ಲದೆ ಖರ್ಚು, ಈಗೆಲ್ಲ ಮಾತಾಡ್ತೀವಿ ನಾವು ಖರ್ಚು ಕಡಿಮೆ ಮಾಡಬೇಕಂತ ರೈತರಿಗೆ ಹೇಳ್ತಾ ಇದ್ದೀನಿ.
ಖರ್ಚು ಕಡಿಮೆ ಮಾಡಬೇಕು. ಇದೊಂದು ರೀತಿ, ಒಂದು ಎಕರೆಗೆ 8-9,000 ರೂಪಾಯಿ ನಿವ್ವಳ ಉಳಿತಾಯ ಆಗುತ್ತೆ. ಸೊ ಇದೊಂದು ಮಾದರಿ. ಮುಂಗಾರಿಯಲ್ಲಿ ನಾವು ಈ ತರ ಎಲ್ಲ ನೇರ ಬಿತ್ತನೆ ಮಾಡಿದರೆ ಇಡೀ ರಾಜ್ಯ ಜಿಲ್ಲೆಯಲ್ಲ ಇಡೀ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಬಿತ್ತಿದ್ರೆ ನಾವು 30% ನೀರನ್ನು ಉಳಿತಾಯ ಮಾಡಬಹುದು. ಓಕೆ, ನೀರಿನ ಅಭಾವ ಎಲ್ಲ ಕಡೆ ಇರಬೇಕಾದ್ರೆ ಇಂತಹ ಒಂದು ಸುಧಾರಿತ ವಿಧಾನವನ್ನ ರೈತರು ಅನುಸರಿಸಬೇಕು. ಒಳ್ಳೆಯದು. ಮತ್ತೆ ಇದು ಕಬ್ಬಿನ ವಿಚಾರಕ್ಕೆ ಬಂದ್ರೆ ಯಾವ ತರಹ ಯೋಜನೆಯನ್ನು ಮಾಡ್ತೀವಿ? ಈಗ ಕಬ್ಬನು ಹಾಗೆ ನಾವು ಉದಾಹರಣೆಗೆ ನಾವು ಭತ್ತ ಹೇಳಿದೆ, 1 ಕೆಜಿ ಭತ್ತ ನಾವು ಕಟಾವು ಮಾಡಬೇಕಾ ತರಬೇಕಂದ್ರೆ 4,500 ಲೀಟರ್ ನೀರು ಬೇಕಾಗುತ್ತೆ. ಹಾಗೆ ಕಬ್ಬಲ್ಲಿ 22,000 ನೀರು 1 ಕೆಜಿ ಸಕ್ಕರೆ ಮಾಡಕ್ಕೆ, ಅಂದ್ರೆ 1 ಕೆಜಿ ನಮಗೆ ಸಕ್ಕರೆ ಫ್ಯಾಕ್ಟರಿಯಿಂದ ಬರಬೇಕಂದ್ರೆ ನಾವು ಅಂದ್ರೆ 22,000 ಲೀಟರ್ ನೀರು ಖರ್ಚು ಮಾಡ್ತಾ ಇದೀವಿ. ಅಂದ್ರೆ ಎಷ್ಟು ನೀರು ಭತ್ತಕ್ಕಾಯ್ತು ಕಬ್ಬುಗಾಯ್ತು. ಹೀಗಿದ್ದಾಗ ನಾವು ಮಿತವಾಗಿ ನೀರನ್ನು ಯಾವ ತರ ನಾವು ಉಪಯೋಗ ಮಾಡಬೇಕು ಬಗ್ಗೆ ನಾವು ಇದರಲ್ಲಿ ತುಂತುರು ನೀರಾವರಿ ಅಂತೀವಿ, ನಾವು ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ಅಂತೀವಿ. ಈ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಬಹಳಷ್ಟು ನೀರು ಉಳಿತಾಯ ಆಗುತ್ತೆ. ಅದಲ್ಲದೆ ಕಬ್ಬು ಅಂದ ತಕ್ಷಣ ಅದು 1 ವರ್ಷದ ಬೆಳೆ, ಅದು 1 ವರ್ಷದವರೆಗೆ ನಾವು ಅಷ್ಟು ನೀರು ಕೊಡಬೇಕಂದ್ರೆ ನಾವು ತುಂತುರು ನೀರಾವರಿ ಹನಿ ನೀರಾವರಿ ಮಾಡೋದ್ರಿಂದ ಸಾಕಷ್ಟು ನಾವು ನೀರನ್ನು ಉಳಿತಾಯ ಮಾಡಬಹುದು. ಇದೊಂದು ತಂತ್ರಜ್ಞಾನದಿಂದ. ಈಗಾಗಲೇ ಬಹಳಷ್ಟು ಜನ ರೈತರು ಈ ನೀರು ಸಿಗಲಾರದಕ್ಕೆ, ಮಂಡ್ಯ ರೈತರು ಇರ್ಬೋದು, ಕಾವೇರಿ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಕೃಷ್ಣಾ ಅಚ್ಚುಕಟ್ಟು ಪ್ರದೇಶಗಳು, ಈಗ ಸಾಕಷ್ಟು ಜನರು ಈ ತರ ಹನಿ ನೀರಾವರಿಗೆ ಹೋಗ್ತಾ ಇದ್ದಾರೆ. ಇದೊಂದು ಒಳ್ಳೆ ತಂತ್ರಜ್ಞಾನ. ರೈತರು ಇದನ್ನು ಅನುಸರಿಸಿ ಸಾಕಷ್ಟು ನೀರು ಉಳಿತಾಯ ಆಗುತ್ತೆ. ನೀವು ಅದೇ ನೀರನ್ನು ಬೇರೆ ಬೆಳೆಗೆ ನಾವು ಉಪಯೋಗ ಮಾಡ್ಕೋಬಹುದು. ಓಕೆ, ಹಾಗಾಗಿ ಕಬ್ಬು ಬೆಳೆಗಾರರು ತುಂಬಾ ಮನಸ್ಸಿನಲ್ಲಿ ಇಟ್ಕೋಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವಂತದ್ದು. ಇದನ್ನು ಬಿಟ್ಟು ಈಗ ಹತ್ತಿಗೆ ಬಂದ್ರೆ ಯಾವ ಸುಧಾರಿತ ತಳಿಯನ್ನ ಅವರು ಆಯ್ಕೆ ಮಾಡಿಕೊಂಡ್ರೆ ಉತ್ತಮ ಅಂತ ಅನ್ಸುತ್ತೆ? ಈಗಾಗಲೇ ಹತ್ತಿ ಅಂದ ತಕ್ಷಣ ಬಿಟಿ ನಾನ್ ಬಿಟಿ ಅಂತ ಎರಡು ಬರುತ್ತೆ. ಬಿಟಿ ಹತ್ತಿಯನ್ನು ಇತ್ತೀಚೆಗೆ ಏನಂತಂದ್ರೆ ನಾವು ಬೋಲ್ವರ್ಮ್ ಕಾಯಿ ಕೊರಕ ಹುಳ ಬಾಧೆಯನ್ನು ಹತೋಟಿ ಮಾಡೋದಕ್ಕೆ ಬಿಟಿ ಹತ್ತಿ ಅಂದ್ರೆ ಒಂದು ಟ್ರಾನ್ಸ್ಜೆನಿಕ್ ಅದು ಹೈಬ್ರಿಡ್ ಅದು ಸಂಕರಣ ತಳಿ. ಈಗಾಗಲೇ ಈಗ 2 ವರ್ಷದಿಂದ ನಮಗೆ ದೊಡ್ಡ ರೈತರಲ್ಲಿ ಸವಾಲಾಗಿರೋದಂದ್ರೆ ಗುಲಾಬಿ ಕಾಯಕವರ್ಕ ಹುಳದ್ದು. ಬರೇ ಕಾಯಕವರ್ಕ ಹುಳ ಅದು ಬೇರೆ, ಗುಲಾಬಿ ಕಾಯಕವರ್ಕ ಹುಳ ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಅದು ಬಂತಂದ್ರೆ ನಿಮಗೆ ನಮಗೆ ಹತ್ತಿನೂ ಏನು ಫಸಲೇ ಬರೋಲ್ಲ ಅಲ್ಲಿ. ಇತ್ತೀಚೆಗೆ ಅದನ್ನ ಇದು ಯಾಕೆ ಬರುತ್ತೆ ಅನ್ನೋದಕ್ಕೆ ಈಗಾಗಲೇ ನಮ್ಮ ಎಲ್ಲ ಕೃಷಿ ವಿಶ್ವವಿದ್ಯಾಲಯ ನಮಗೆ ಇದ್ರ ಬಗ್ಗೆ ಮಾಹಿತಿ ಮಾಧ್ಯಮದವರಾಯಿತು, ಇಲಾಖೆ ಕೃಷಿ ಇಲಾಖೆ ಆಯಿತು, ಎಲ್ಲ ಸರ್ಕಾರ ವತಿಯಿಂದ ಈವನ್ ಜಿನ್ನಿಂಗ್ ಫ್ಯಾಕ್ಟರಿ ಆಯಿತು, ರೈತರಿಗೂ ಬಹಳಷ್ಟು ಮನವರಿಕೆ ಮಾಡ್ತಾ. ಇದಕ್ಕೆ ಏನು ಮುಖ್ಯವಾಗಂದ್ರೆ ಯಾರು ಹತ್ತಿ ಬಿತ್ತಾರೋ ಅವರನ್ನು ಸಕಾಲಕ್ಕೆ ಬಿತ್ತಬೇಕು. ನಾವು ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೀವಿ ಜೂನಿಂದ ಜುಲೈವರೆಗೆ ಹತ್ತಿ ಮುಗಿಸ್ಬೇಕು ಬಿತ್ತನೆಗೆ. ಈಗ ಕೆಲವೊಂದು ಜನ ರೈತರೇ ನಾವು ನಮ್ಮ ಅನುಭವ ಪ್ರಕಾರ ಹೇಳ್ತಾ ಇದ್ದೀವಿ, ಈಗ ಆಗ ಜುಲೈ ಬಿಟ್ಟು ಆಗಸ್ಟು ಸೆಪ್ಟೆಂಬರ್ವರೆಗೆ ಬಿತ್ತಾರೆ. ಆ ಥರ ಆಗಸ್ಟು ಸೆಪ್ಟೆಂಬರ್ಲಿ ಬಿದ್ದಾಗ ಈ ಗುಲಾಬಿ ಕಾಯಕವರ್ಕಗಳು ಜಾಸ್ತಿ ಆಗ್ತದೆ. ಇದ್ರ ಬಗ್ಗೆ ರೈತರು ಬಹಳ ಗಂಭೀರವಾಗಿ ಚಿಂತನೆ ಮಾಡಿ ಸಕಾಲಕ್ಕೆ ಸಮಯ ತಕ್ಕಂಗೆ ನೀವು ಹತ್ತಿ ಬಿತ್ತಿದ್ರೆ ನಾವು ನಿರಿಷ್ಟವಾದ ಇಳುವರಿನೇ ನಾವು ಪಡೀಬಹುದು. ಈಗಾಗಲೇ ಬಿಟಿನೇ ಆಗ್ಬೇಕಂತ ಏನಿಲ್ಲ, ನಾನ್ ಬಿಟಿ ಹೈಬ್ರಿಡ್ಸ್ ಇರ್ಬೋದು, ತಳಿಗಳು ಇರ್ಬೋದು. ಈಗ ಸಾಕಷ್ಟು ಈಗ ನಮ್ಮಲ್ಲಿ ಧಾರವಾಡ ಇರ್ಬೋದು, ರಾಯಚೂರಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಅಭಿವೃದ್ಧಿ ಮಾಡಿದರೆ ಅವನ್ನ ತಾವು ಮಾಡಿಕೊಂಡು ಸಕಾಲಕ್ಕೆ ಬಂದಂತ ಈಗ ನಾವು ಬಂದ ಔಷಧಿಗಳು ಬಂದಿದೆ, ಒಂದು 4-5 ಔಷಧಿಯಿಂದ ನಾವು ಬಿಟಿಗೆ ಸಮಾನವಾಗಿ ನಾವು ಇದನ್ನು ಬೆಳೆಯಬಹುದು. ಓಕೆ, ಇದೀಗ ಒಂದು ಕರೆ ಇದೆ ಸರ್, ನದರ್ ಸಾಬ್ ಅವರು ಕೊಪ್ಪಳದಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಸಾಬ್ ಅವರೇ. ನಮಸ್ಕಾರ ಮದರ್ ಸಾಬ್ ಅವರೇ, ನಮಸ್ಕಾರ. ನಮ್ಮ ಮಾತು ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆಯನ್ನ ಕೇಳಿ. ನೋಡ್ರಿ ನಮಸ್ಕಾರ, ಪ್ರಶ್ನೆ ಕೇಳಿ. ಇವರೇ ನಿಮ್ಮ ಪ್ರಶ್ನೆ ಕೇಳಿ. ಇದು ಒಣ ಬೇಸಾಯ ಮಾಡ್ತೀವಿ ಮೇಡಮ್. ಓಕೆ, ಒಣ ಬೇಸಾಯ ಮಾಡ್ತೀವಿ ಮೇಡಮ್. ನಿಮ್ ಪ್ರಶ್ನೆ ಹೇಳಿ. ಒಣ ಬೇಸಾಯ ಮಾಡ್ತಿದ್ದೀರಿ, ಯಾವ ಕಡ್ಲೆ ಬಿತ್ತಣೆ ಮಾಡ್ಬೇಕಾಗಿದೆ ಅದಕ್ಕೆ ಅದರ ತರ. ಓಕೆ, ಅವರು ಕಡಲೆ ಬೇಸಾಯ ಮಾಡ್ಬೇಕಾಗಿದೆ ಮೇಡಮ್. ಇವ್ರೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಅದು ಹಿಂಗಾರು ಬೆಳೆಯೋದು ಕಡಲೆ ಬಿತ್ತೋದು ನೆಲಗಡ್ಡೆ ಮುಂಗಾರ ನೆಲಗಡ್ಡೆನ ಬರೀ ಕಡಲೆ ನೆಲಗಡ್ಡೆ ಬಿತ್ತಬೇಕಾಗಿದೆ. ಹೌದಾ? ಶೇಂಗಾ ಕೇಳಿಸ್ತಾ ತಮಗೆ? ಓಕೆ, ತಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಇಟ್ಕೊಳ್ಳಿ ಮದರ್ ಸಾಬ್ ಅವರೇ. ತಮ್ಮ ಟಿವಿ ವಾಲ್ಯೂಮ್ ಪೂರ್ತಿ ಕಮ್ಮಿ ಮಾಡಿ, ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ನಾವು ಮಾತಾಡೋದು ನಿಮಗೆ ಕೇಳಿಸಲ್ಲ. ಓಕೆ, ನೆಲಗಡಲೆ ಬಿತ್ತಿದ್ದೀರಾ ನೀವು, ಬಿತ್ತಬೇಕು ಅಂತಿದ್ದೀರಾ? ಓಕೆ, ಅದರ ಕುರಿತಾದಂತಹ ಯೋಜನೆಯ ಸಂಪೂರ್ಣ ವಿವರ ನಿಮಗೆ ಕೊಡ್ತಾರೆ, ನೋಡ್ತಾ ಇರಿ. ನೋಡಿ ಮದರ್ ಸಾಬ್ ಅವರೇ, ಈಗ ನೀವು ನೆಲಗಡಲೆ ಬಿತ್ತಬೇಕನ್ನೋದು ನೀವು ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಬರ್ತಾ ಇದೆ,
ಹೌದಾ? ಅಲ್ಲಿ ಏನಾಗ್ತದೆ ಅಂದರೆ ಖರ್ಚು ಜಾಸ್ತಿ ಬರ್ತಾ ಇದೆ. ನೆಲಗಡೆಯಲ್ಲಿ ಶೇಕಡ 40% ಕೂಲಿ ಹಾಳುಗಳಿಗೆ ಹೋಗ್ತಾ ಇದೆ. ಯಾಕಂದರೆ ಗಿಡ ಕೀಳಬೇಕು, ನೀವು ಕಾಯಿ ಅರಿಬೇಕಾಗುತ್ತೆ, ಆಮೇಲೆ ಸಕಾಲಕ್ಕೆ ನೀರು ಬೇಕಾಗುತ್ತೆ ಅದಕ್ಕೆ. ಹೀಗಾಗಿ ನಾವು ಏನು ಮಾಡ್ತಿದ್ವಿ, ಸಾಧ್ಯದಷ್ಟು ನೀರಿಲ್ಲ ಅಂದರೆ ಸ್ಪ್ರಿಂಕ್ಲರ್ ತುಂತುರು ನೀರಾವರಿನ ಉಪಯೋಗ ಮಾಡಿಕೊಂಡು ನಾವು ಶೇಂಗಾನು ನೆಲಗಡಲೆ ಬೆಳೆಸ್ಬೋದು. ಈಗ ಇನ್ನೊಂದು ಹೊಸದಾಗಿ ಈಗ ನೀವು ಗಿಡ ಕೀಳಬೇಕಾದ್ರೆ ಜಾಸ್ತಿ ಕೃಷಿ ಕಾರ್ಮಿಕರು ಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಡಿಗ್ಗರ್ ಅಂತ ಒಂದು ಮಾಡಿದ್ದಾರೆ, ಅಂದರೆ ಗಿಡವನ್ನು ಕೀಳುವಂಥ ಮಿಷನ್. ಟ್ರಾಕ್ಟರ್ ಹಿಂದೆ ಹಚ್ಚಿಬಿಟ್ರೆ ನೀವು ಚಿತ್ರ ನೋಡ್ಬೋದು. ನೀವು ಅದು 1 ಫೀಟ್ ಒಳಗೆ ಅದನ್ನು ನಿಮ್ಮ ಎಲ್ಲ ಗಿಡಗಳು ಮೇಲೆ ತೇಳ್ತಾವೆ. ತದನಂತರ 1 ಗಂಟೆ ಬಿಟ್ಟು ಅದೇ ಗಿಡಗಳನ್ನು ಒಂದು ಕಾಯಿ ಬೇರ್ಪಡಿಸೋದೊಂದು ಮಿಷನ್ ಇದೆ. ಆ ಮಿಷನ್ಗೆ ಹಾಕ್ಬಿಟ್ರೆ ಕಾಯವನ್ನು ಅರ್ಧ ಬಿಸಾಗಿ ಬೇರೆ ಮಾಡಿಬಿಡುತ್ತೆ, ಗಿಡವನ್ನು ಸಪರೇಟ್ ಮಾಡುತ್ತೆ ಅದನ್ನು. ಸೊ ಹೀಗಾಗಿ ಆಮೇಲೆ ಇದು ಡಿಗ್ ತೋರಿಸಿರೋದು ಒಂದು ಡಿಕಾರ್ಟಿಕೇಟರ್, ಅದು ಬೀಜ ಮಾಡೋದು, ಅದು ನೀವು ಬಿತ್ತೋ ಟೈಮಲ್ಲಿ ಉಪಯೋಗ ಮಾಡೋಂಥ ಡಿಕಾರ್ಟಿಕೇಟರ್ ಅದು. ಹೀಗಾಗಿ ನೀವು ಇಂಥ ಮಿಷನ್ಸ್ ಈ ಕಸ್ಟಮ್ ಹೈರಿಂಗ್ ಸೆಂಟರ್ನಲ್ಲಿ ನಿಮಗೆ ಲಭ್ಯವಿರುತ್ತೆ. ಅವು ಅಂಥವನ್ನು ತಗೊಂಡು ಮಾಡಿದರೆ ನೀವು ಶೇಕಡ 40% ಖರ್ಚನ್ನು ಉಳಿತಾಯ ಮಾಡಬಹುದು. ಓಕೆ, ಇದೀಗ ಮತ್ತೊಂದು ಕರೆ ಇದೆ ಸರ್, ರಾಯಚೂರಿಂದ ವೆಂಕಟೇಶನ್ ಅವರು ಕರೆ ಮಾಡ್ತಾ ಇದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ಹಲೋ. ಓ, ಕರೆ ಕಟ್ ಆಗಿದೆ ಅಂತ ಅನ್ಕೊಳ್ತೀವಿ. ಇದೀಗ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಈ ಮೆಣಸಿನಕಾಯಿಯನ್ನ ಬೆಳಿಬೇಕು ಅನ್ನೋ ಹಾಗಿದ್ರೆ ಯಾವ ಒಂದು ಯೋಜನೆಯನ್ನ, ಯಾವ ಒಂದು ಸಿದ್ಧತೆಯನ್ನ ರೈತರು ಮಾಡ್ಕೋಬೇಕಾಗತ್ತೆ? ಮೆಣಸಿನಕಾಯಿ ಅಂದ ತಕ್ಷಣ ಇದು ಮುಂಗಾರಿ ಹಂಗಾಮಿಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಸಹ ಇದು 6 ತಿಂಗಳು ಬೆಳೆ ಆಗುತ್ತೆ. ಹೀಗಾಗಿ ಇದಕ್ಕೂ ಸಾಕಷ್ಟು ನೀರು ಬೇಕಾಗುತ್ತೆ. ಈಗಿರೋ ನೀರಿನ ಅಲಭ್ಯತೆಯಿಂದ ನೀರು ಬಹಳ ಶೇಖರಣೆ ಮಾಡಬೇಕಾಗುತ್ತೆ. ಹೀಗಾಗಿ ಇದರಲ್ಲೂ ಸಹ ಹನಿ ನೀರಾವರಿ ಯೋಜನೆಯಲ್ಲಿ ಡ್ರಿಪ್ ಇರಿಗೇಷನ್ ಮುಖಾಂತರ ಮಾಡಿದರೆ ಇದು ಲಾಭದಾಯಕವಾಗುತ್ತೆ. ಹೀಗಾಗಿ ಇದರಲ್ಲಿ ನೀವು ಮೊದಲು ಬಾರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ, ಆದರೆ ಅದನ್ನು ಏರಿಯಾ ನೀವು 5-10 ಎಕರೆವರೆಗೂ ಅದನ್ನು ಉಪಯೋಗ ಮಾಡ್ಕೋಬಹುದು. ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೀವೇನು ಮಾಡ್ತಿರಲ್ಲ ಅದನ್ನು ನೀವು ಒಂದು 5-10 ಎಕರೆವರೆಗೂ ನಾವು ಮುಂದುವರಿಸ್ಬೋದು ಅದನ್ನು. ಹಾಗಾಗಿ ನೀರನ್ನು ಉಳಿತಾಯ ಮಾಡಬಹುದು. ಸಾಕಷ್ಟು ಪೆಸ್ಟಿಸೈಡ್, ಈಗ ರಸ ಕೀಟ ಇರಬಹುದು, ರೋಗ ಇರಬಹುದು, ಸಾಕಷ್ಟು ಬರ್ತದೆ. ಅದಕ್ಕೆ ಸಮಯಕ್ಕೆ ತಕ್ಕಂಗೆ ನೀವು ಬೀಜೋಪಚಾರ ಮಾಡಬೇಕು, ಆಮೇಲೆ ಏನು ಔಷಧಿ ಸಿಂಪರಣೆ ಮಾಡಬೇಕು ಅದನ್ನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸು ಅಥವಾ ಕೃಷಿ ಅಧಿಕಾರಿನ ಕೇಳಿಕೊಂಡು ಸಮಯಕ್ಕೆ ತಕ್ಕಂಗೆ ಸ್ಪ್ರೇ ಮಾಡಿದರೆ ಅದನ್ನು ರೋಗ ಕೀಟವನ್ನು ಹತೋಟಿ ಮಾಡೋದು. ಅದು ಬಿಟ್ಟು ಒಂದು ನಾವು 8 ಸ್ಪ್ರೇ ಮಾಡೋ ಸಿಂಪರಣೆ ಮಾಡೋಂತಂದರೆ ರೈತರು ಏನು ಮಾಡ್ತಾರೆ, 30-35 ಸಿಂಪರಣೆಗಳು ಮಾಡ್ತಾರೆ. ಆ ಥರ ಮಾಡಬಾರ್ದು. ಆಗ ಮಾಡೋದ್ರಿಂದ ಖರ್ಚು ಜಾಸ್ತಿ, ಆಮೇಲೆ ಔಷಧಿನೂ ಜಾಸ್ತಿ, ವೇಸ್ಟ್ ಆಗುತ್ತೆ ಅದರಲ್ಲಿ. ಓಕೆ, ಇದೀಗ ಮತ್ತೊಂದು ಕರೆ ಇದೆ ಸರ್, ಜೆಪಿ ನಗರದಿಂದ ರವಿ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ರವಿಯವರೇ ನಮಸ್ಕಾರ. ರವಿಯವರೇ ನಮಸ್ಕಾರ. ಹಲೋ ರವಿಯವರೇ, ಕೇಳಿಸ್ತಿದ್ಯಾ ನಮ್ಮ ಮಾತು? ಓಕೆ, ಮೋಸ್ಟ್ಲಿ ಕರೆ ಕಟ್ ಆಗಿದೆ ಅನ್ಸತ್ತೆ ರವಿ ಅವರದು. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಮೆಕ್ಕೆಜೋಳದ ಒಂದು ಬಿತ್ತನೆ ಮಾಡಬೇಕು ಅನ್ನೋ ಹಾಗಿದ್ರೆ, ಅದರ ಬೆಳೆ ತೆಗಿಬೇಕು ಅನ್ನೋ ಹಾಗಿದ್ರೆ, ಏನೆಲ್ಲ ಒಂದು ವಿಚಾರಗಳನ್ನ ರೈತರು ಗಮನದಲ್ಲಿ ಇಟ್ಕೋಬೇಕು? ಮುಖ್ಯವಾಗಿ ಮೆಕ್ಕೆಜೋಳ ಬೆಳಿಬೇಕಾದ್ರೆ ಅದಕ್ಕೆ ತಕ್ಕಂಗೆ ಸೂಕ್ತ ತಳಿಯನ್ನು, ಹೈಬ್ರಿಡ್ ಸಂಕರಣ ತಳಿ ಸಾಕಷ್ಟು ಸಿಂಗಲ್ ಕ್ರಾಸ್ ಹೈಬ್ರಿಡ್ಸ್ ಅಂತ ಬಂದಿದೆ, ಡಬಲ್ ಕ್ರಾಸ್ ಹೈಬ್ರಿಡ್ಸ್ ಬಂದಿದೆ. ಅದರಲ್ಲಿ ರೈತರು ಆಯ್ಕೆ ಮಾಡ್ಕೋಬೇಕಾಯ್ದು ಸಿಂಗಲ್ ಕ್ರಾಸ್ ಹೈಬ್ರಿಡ್ ಅಂತ, ಅದು ಹೆಚ್ಚಿನ ಫಸಲು ಸಿಗುತ್ತೆ ನಿಮಗೆ. ಅದರಲ್ಲಿ ಅಂಥವನ್ನು ಈ ಮುಂಗಾರಲ್ಲಿ ಬೆಳಿಬೋದು, ಹಿಂಗಾರಲ್ಲೂ ಬೆಳಿಬೋದು ಅದನ್ನು. ಈಗಾಗಲೇ ಈಗ ವಾತಾವರಣದ ವೈಪರೀತ್ಯದಿಂದ ತಾಪಮಾನದಲ್ಲಿ ಟೆಂಪರೇಚರ್ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಕೆಲವೊಂದು ಏನಾಗುತ್ತೆ ಅಂದರೆ ಬೆಳೆಯೂರಲ್ಲಿ ಭಾಳ ಕುಂಠಿತ ಕಾಣ್ತಾ ಇದೆ ನಾವು. ಈ ನಿಟ್ಟಿನಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಒಂದು ಇದು ಬಿಸಿ ತಡೆಯುವಂಥ ಶಕ್ತಿ ಇರುವಂಥ ಒಂದು ಹೈಬ್ರಿಡ್ RCMH2 ಅಂತೇಳಿ ಒಂದು ಬಿಡುಗಡೆ ಮಾಡಿದ್ವಿ ನಾವು ಅದನ್ನು. ಅದನ್ನು ಬೆಳೆಯೋದ್ರಿಂದ ಎಷ್ಟೇ ಬಿಸಿಲು ಬಂದರೂ, ತಾಪಮಾನ ಎಷ್ಟು ಜಾಸ್ತಿ ಆದ್ರೂ ಇಳುವರಲ್ಲಿ ಏನು ವ್ಯತ್ಯಾಸದಂಗೆ ಮುಂಗಾರಿ ಬೆಳಿಬೋದು. ಆಮೇಲೆ ಬೇಸಿಗೆ ಮುಖ್ಯವಾಗಿ ನಾವು ಜನವರಿ ಬಿತ್ತನೆಗೆ ಇದು ಬಹಳ ಸೂಕ್ತವಾಗಿ ಕಾಣಬರ್ತಾ ಇದೆ. ಓಕೆ, ಮತ್ತೀಗ ಸೋಯಾ ಬೆಳಿಬೇಕು ಅಂದರೆ ಏನು ಮಾಡಬೇಕು? ಈಗ ಸೋಯಾ ಅವರೇನದು ಮುಖ್ಯವಾಗಿ ಇದನ್ನು ಅಷ್ಟೇ, ಈ ನಾವು ವಾತಾವರಣಕ್ಕೆ ಸೂಕ್ತ ಇದು ಯಾವ ಥರ ವಾತಾವರಣಕ್ಕೆ ಭಾಳ ಮುಕ್ತ. ಜಾಸ್ತಿ ಬಿಸಿಲಿದ್ದರೆ ಚೆನ್ನಾಗಿ ಬರಲ್ಲ, ಮುಖ್ಯವಾಗಿ ತಂಪು ವಾತಾವರಣ ಬೇಕು. ಈಗ ನಮ್ಮ ಇಡೀ ರಾಜ್ಯದಲ್ಲಿ ನೋಡಿದರೆ ಒಂದು ಧಾರವಾಡ, ಬೆಳಗಾವಿ ಡಿಸ್ಟಿಕ್ಕು ಮತ್ತು ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಸೀಮಿತವಾಗಿದೆ ಇದು. ನೀವು ಸಮಯಕ್ಕೆ ತಕ್ಕಂಗೆ ಬಿತ್ತಿದ್ರೆ ಸಾಕಷ್ಟು ಇಳುವರಿ ಬರುತ್ತೆ. ಇದರಲ್ಲಿ ಆಗಲೇ JS335 ಅಂತ ಒಂದು ತಳಿ ಇದೆ. ಅದಲ್ಲದೆ ಈಗ ನೀವು ಚಿತ್ರದಲ್ಲಿ ನೋಡ್ತೀರಿ DSB 21 ನಂಬರ್ ಅಂತ, ಇದನ್ನು ಅಷ್ಟೇ. ಇದು
ನಾವು ಸಕಾಲಕ್ಕೆ ಬಿತ್ತಿದ್ರಿಂದ ಬಹಳ ಹೆಚ್ಚಿನ ಇಳುವರಿಯನ್ನು ಇದನ್ನು ಪಡಿಬಹುದು. ಮುಖ್ಯವಾಗಿ ಇದನ್ನ ಹಿಂಗ್ ಮುಂಗಾರಿಗಷ್ಟೇ ಸೀಮಿತ, ಇದು ಹಿಂಗಾರಿಯಲ್ಲಿ ಬರಲ್ಲ. ಓಕೆ, ಸಕಾಲ ಅಂದ್ರೆ ಯಾವ ಒಂದು ತಿಂಗಳ ಒಳಗೆ ಇವರು ಬಿತ್ತಬೇಕು? ಜೂನ್ ತಿಂಗಳ ಒಳಗೆ ಬಿತ್ತೋದು ಬಹಳ ಮಹತ್ವದ್ದು. ಈಗಾಗಲೇ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹೋದ ವರ್ಷ ಬಹಳಷ್ಟು ಜನ ರೈತರು ಮಳೆ ತಡವಾಗಿ ಬಂದಿದ್ದಕ್ಕೆ ತಡವಾಗಿ ಬಿತ್ತಿದ್ದಾರೆ. ಹೀಗಾಗಿ ಅದು ಕಟಾವು ಮಾಡೋ ಸಮಯದಲ್ಲಿ ಹೆಚ್ಚಿನ ಮಳೆ ಬಂದಿದ್ದಕ್ಕೆ ಇಡೀ ಬೆಳೆಯೆಲ್ಲ ಬಣ್ಣ ಚೇಂಜ್ ಆಗಿ ಕಾಳು ಬರಲ್ದೆ ಮೊಳಕೆ ಬರಲ್ದೆ ಸಾಕಷ್ಟು ರೈತರು ನಷ್ಟ ಪಟ್ಟಿದ್ದಾರೆ ಇದರಿಂದ. ಹೀಗಾಗಿ ಸಕಾಲಕ್ಕೆ ಬಿತ್ತನೆ ಅದು ಬಹಳ ಮಹತ್ವವಾದ ವಿಚಾರ ಇದು. ನಾವು ಅದನ್ನು ಬಿಟ್ಟು ತಡವಾಗಿ ಬಿತ್ತಿದ್ರೆ ಬೆಳೆಯನ್ನು ನಾವು ನಿರ್ದಿಷ್ಟಷ್ಟು ಬೆಳೆ ನಮಗೆ ಬರಲ್ಲ, ಇಳುವರಿ ಬರಲ್ಲ. ಓಕೆ, ಹಾಗಾಗಿ ಸೋಯಾ ಬಿತ್ತಾರೆ ಅಂದ್ರೆ ಜೂನ್ ಒಳಗೆ ಬಿತ್ತಬೇಕು ಅಂತ ಹೇಳ್ತಾರೆ. ಮತ್ತೆ ಈಗ ಅವರೆಯನ್ನ ಬೆಳಿಬೇಕು ಅಂದ್ರೆ ಅವರೇನ ಅಷ್ಟೇ, ಈಗ ನಾವು ಮುಂಗಾರಲ್ಲಿ ಬೆಳಿಬಹುದು ಅವರೇನ, ಆಮೇಲೆ ಹಿಂಗಾರಲ್ಲಿನೂ ಬೆಳಿಬಹುದು. ಚಳಿ ಜಾಸ್ತಿ ಬೇಕಾಗುತ್ತೆ ಅವರಿಗೆ. ಅವರಲ್ಲಿ ನಮ್ಮಲ್ಲಿ ಸಾಕಷ್ಟು ತಳಿಗಳು ಬಂದಿದೆ, ಅಲ್ಲಿ ಒಂದು ಬೇಗ ಮಾಗು 60 ದಿವಸ ಬರುವಂತದ್ದು, 70 ದಿವಸ ಬರುವಂತದ್ದು ಇದೆ. ಹೀಗಾಗಿ ಚಳಿ ಹೂ ಆಡೋ ಟೈಮಲ್ಲಿ ಕಾಯಿ ಕಟ್ಟ ಮೇಲೆ ಚಳಿ ಜಾಸ್ತಿ ಇರಬೇಕಾಗಿದೆ ಅಂದಾಗ ಇದು ಹಿಂಗಾರಿಗೆ ಮಾಡೋದು ಬಹಳ ಸೂಕ್ತ. ಮುಂಗಾರಿಗೂ ಬೇರೆ ತಕ್ಕಂಗ ತಳಿಗಳು ಇದೆ, ಅದು ಮುಂಗಾರಿಗೆ ಬಿತ್ತಬಹುದು. ಹಿಂಗಾರಿಗೆ ಮಾಡೋದ್ರೆ ಹೆಚ್ಚಿನ ಇಳುವರಿ ಪಡಿಬಹುದು. ಹೆಸರು ಕಾಳನ್ನು ಬೆಳಿಬೇಕು, ಹೆಸರು ಹಾಗೆ ಈಗ BGS 9 ಅಂತ ಒಂದು ನಿರ್ದಿಷ್ಟವಾದ ತಳಿ ನಮ್ಮಲ್ಲಿ ಬಿಡುಗಡೆ ಆಗಿದೆ. ಅದು ಅದೇನಂದ್ರೆ ಕಾಳು ದಪ್ಪ ಇರುತ್ತೆ, ಕಾಯಿ ದೊಡ್ಡದಾಗಿರುತ್ತೆ, ಕೇವಲ 60 ದಿವಸ ಅವಧಿಯಲ್ಲಿ ಮಾಗುವಂತಹ ತಳಿ ಅದು. ಈಗ ರೈತರು ಏನೇ ಬಿತ್ತಬೇಕಂದ್ರೆ ಇದು ಮುಂಗಾರಿಗೆ ಬಹಳ ಸೀಮಿತ. ಈಗ ಮುಂಗಾರಿನೂ ಅಷ್ಟೇ, ನೀವು ಜೂನ್ ಜುಲೈ ಜೂನ್ದಾಗ ಬಿತ್ತಿದ್ರೆ ಸಾಕಷ್ಟು ಇಳುವರಿ ಬರುತ್ತೆ. ಅದು ನೀವು ತಡವಾಗಿ ಬಿತ್ತಿದ್ರಿ, ರೈತರು ಏನಾದರೂ ತಡವಾಗಿ ಬಿತ್ತಿದ್ರಿ, ಇಳುವರಿಯಲ್ಲಿ ಬಹಳ ಕುಂಠಿತ ಆಗುತ್ತೆ, ಅದರಲ್ಲಿ ಮಳೆಯಲ್ಲಿ ಸಿಗುವಾಕೊಂಡ್ಬಿಡುತ್ತೆ. ಕಾಯಿ ಬಂದಾಗ ಜಾಸ್ತಿ ಮಳೆ ಬಂತಂದ್ರೆ ಇತ್ತೀಚೆಗೆ ಕ್ರಾಪ್ ಎಲ್ಲ ಹೊರಡೋಗುತ್ತೆ. ಆ ನಿಟ್ಟಿನಲ್ಲಿ ಈಗ ಕಂಬೈನ್ಡ್ ಹಾರ್ವೆಸ್ಟರ್ಸ್ ಬಂದಿದೆ ಕಟಾವು ಮಾಡೋದಕ್ಕೆ. ಕಾಯಿಲೆ ಇರಬೇಕಂದ್ರೆ ಬಹಳಷ್ಟು ಲೇಬರ್ ಫೋರ್ಸ್ ಕೃಷಿ ಕಾರ್ಮಿಕರು ಬೇಕಾಗುತ್ತೆ ಇದರಲ್ಲಿ. ಆ ನಿಟ್ಟಿನಲ್ಲಿ ಸಮಯಕ್ಕೆ ತಕ್ಕಂಗೆ ನೀವು ಬಿತ್ಕೊಂಡು ಸಮಯಕ್ಕೆ ತಕ್ಕಂಗೆ ಮಿಷನ್ ಹಾರ್ವೆಸ್ಟ್ ಮಾಡೋದ್ರಿಂದ ಇದರಿಂದ ಲಾಭ ಪಡಿಬಹುದು ನಾವು. ಓಕೆ, ಈಗ ಉದ್ದನ್ನ ಬೆಳಿಬೇಕು ಅಂದ್ರೆ ಅವರು ಯಾವ ಕ್ರಮವನ್ನು ಅನುಸರಿಸಬೇಕು? ಉದ್ದು ಅಷ್ಟೇ, ಕೆಲವೊಂದು ಉದ್ದು ಬೇರೆ ತಳಿಗಳಲ್ಲಿ ಮುಂಗಾರಿಗೆ ಬರುತ್ತೆ ಜಾಸ್ತಿ, ಬೇಸಿಗೆ ಜಾಸ್ತಿ ಬೆಳೀತಾರೆ ಉದ್ದನ್ನು. ಉದ್ದುಗಷ್ಟೇ, ನಮಗೇನು ಟೆಂಪರೇಚರ್ ಹೆಚ್ಚಲ್ಲಿ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತದೆ. ಈ ಹೆಸರಿಗಿಂತ ಉದ್ದಗೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ. ಅದು ಮುಂಗಾರಿಗೆ ಬಿತ್ತಬಹುದು ಮತ್ತೆ ಬೇಸಿಗೆಗೂ ಬಿತ್ತಬಹುದು ಇದನ್ನ. ಓಕೆ, ಇದೀಗ ಒಂದು ಕರೆ ಇದೆ. ಪ್ರದೀಪ್ ಅನ್ನೋರು ಮಂಡ್ಯದಿಂದ ಕರೆ ಮಾಡ್ತಾ ಇದ್ದಾರೆ. ಪ್ರದೀಪ್ ಅವರೇ ನಮಸ್ಕಾರ. ಹಲೋ. ಹಲೋ. ಪ್ರದೀಪ್ ಅವರೇ ನಮಸ್ಕಾರ, ತಮ್ಮ ಪ್ರಶ್ನೆ ಏನ್ ಕೇಳಿ. ನಮಗೆ ಬಿಳಿ ಅಲಸಂದಿ ಬೀಜ ಬೇಕಾಗ್ಯಾವ್ರಿ. ಓಕೆ, ಬಿಳಿ ಅಲಸಂದಿ ಯಾವುದು ಸೂಕ್ತ ಅಂತ ಕೇಳ್ತಾರೆ. ಬಿಳಿ ಅಲಸಂದೆ ನಿಮ್ಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ, ಇಲ್ಲೇ ಬೆಂಗಳೂರಲ್ಲಿ ಸಿಗುತ್ತೆ ನಿಮ್ಗೆ. ಮಂಡ್ಯ ಫಾರ್ಮ್, ಮಂಡ್ಯದಲ್ಲಿ ಒಂದು ಕೃಷಿ ಸಂಶೋಧನಾ ಕೇಂದ್ರ ಇದೆ, ನೀವು ಅಲ್ಲಿ ವಿಚಾರಿಸಿ ನಿಮಗೆ ಬೀಜ ನಿಮ್ಮ ಮುಂಗಾರಿಗೆ ತಕ್ಕಂಗೆ ಬೀಜನೂ ಸಿಗುತ್ತೆ ಅಲ್ಲಿ. ಓಕೆ, ಪ್ರದೀಪ್ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಇದೀಗ ಗುರೆಳ್ಳನ್ನ ಬೆಳಿಬೇಕು ಅಂದ್ರೆ ರೈತರು ಯಾವ ಒಂದು ಕ್ರಮವನ್ನು ಅನುಸರಿಸಬೇಕು? ಗುರೆಳ್ಳ ಅಂದ್ರೆ ಕಾಮನ್ ಆಗಿ ಕರೆಳ್ಳ ಅಂದ್ರೆ ಸೂರ್ಯಪಾನಕ್ಕೂ ಕರೆಳ್ಳ ಅಂತಾರೆ. ಗುರೆಳ್ಳ ಅಂದ್ರೆ ಚಿಕ್ಕದಾಗಿ ಸಣ್ಣದಾಗಿರುತ್ತೆ, ಅದು ಮುಂಗಾರಿಗೆ ಸೀಮಿತವಾಗುತ್ತೆ. ಗುರೆಳ್ಳ ಇದನ್ನು ಸಮಯಕ್ಕೆ ತಕ್ಕಂಗೆ ಬಿತ್ತಲೇಬೇಕು, ಇಳುವರಿಯಲ್ಲಿ ಬಹಳ ಕಡಿಮೆ ಇರುತ್ತೆ. ತಡವಾಗಿ ನಾವು ಜುಲೈ ಬಿಟ್ಟು ಆಗಸ್ಟ್ ಬಿತ್ತಿದಂತ ಇಳುವರಿ ಅಷ್ಟು ಬರಲ್ಲ, ಬಟ್ ಬಹುತ್ ಜೂನ್ ಅಲ್ಲಿ ಜುಲೈ ಒಳಗೆ ಬಿತ್ತಿದ್ರಿಂದ ನಾವು ಸಾಕಷ್ಟು ಇಳುವರಿಯನ್ನು ಪಡೆಯಬಹುದು. ಓಕೆ, ಇತ್ತೀಚಿನ ದಿನಗಳಲ್ಲಿ ಕಿರುಧಾನ್ಯಗಳು ಬಹಳ ಬೇಡಿಕೆಯನ್ನು ಪಡೆದುಕೊಂಡಿದೆ. ಹಾಗಿರಬೇಕಾದ್ರೆ ಕಿರುಧಾನ್ಯಗಳ ಬಿತ್ತನೆ ಮಾಡಬೇಕು ಅಂದ್ರೆ ರೈತರು ಯಾವ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು? ಈಗ ಕಿರುಧಾನ್ಯ ಅಂದ್ರೆ ರಾಗಿ ಇರಬಹುದು, ನವಣೆ ಇರಬಹುದು, ಬರೋಗ ಇರಬಹುದು, ಅರಕ ಇರಬಹುದು, ಸಾಮಿ ಇರಬಹುದು, ಸಾಕಷ್ಟು ಕಿರುಧಾನ್ಯಗಳಿದೆ. ಮುಖ್ಯವಾಗಿ ಕಿರುಧಾನ್ಯಕ್ಕೆ ಬರ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ ಇದರಲ್ಲಿ. ನೀವು ಯಾವುದೇ ಬೆಳೆಗೆ ಹೋಲಿಸಿದ್ರು ಈ ಕಿರುಧಾನ್ಯಗಳಲ್ಲಿ ಬರ ನಿರೋಧಕ ಶಕ್ತಿ ಅಂದ್ರೇನು, ನೀರು ಕಡಿಮೆ ಇದ್ರೂ ಸತಿ ಅದು ತಂದು ಕಂಪ್ಲೀಟ್ ಮಾಡಿಕೊಂಡು ತನ್ನ ಲೈಫ್ ಸೈಕಲ್ ಕಂಪ್ಲೀಟ್ ಮಾಡಿ ತನ್ನ ನಿರ್ದಿಷ್ಟವಾದ ಇಳುವರಿಯನ್ನು ಕೊಡುತ್ತದೆ. ಮುಖ್ಯವಾಗಿ ಈಗ ಆರೋಗ್ಯ ದೃಷ್ಟಿಯಿಂದ ನವಣೆ, ರಾಗಿ, ಕ್ಯಾಲ್ಸಿಯಂ ಸುಣ್ಣಾಂಶ ಜಾಸ್ತಿ ಇರುತ್ತೆ. ಹಂಗಾಗಿ ರಾಗಿ ಉಪಯೋಗ ಮಾಡಿರ್ತಾರೆ. ಬೆಂಗಳೂರು ಮಂಡ್ಯ ಸುತ್ತಮುತ್ತ ಮೈಸೂರಿನೆಲ್ಲ ಜಾಸ್ತಿನೇ ರಾಗಿ ಬೆಳೆದು ಈಗ ನಮ್ಮ ಕಡೆ ಹೋದಾಗ ನವಣೆ ಜಾಸ್ತಿ. ಹೀಗಾಗಿ ಈಗ ಆರೋಗ್ಯ ದೃಷ್ಟಿಯಿಂದ ಸಿರಿಧಾನ್ಯಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ನಾವು ಒಂದು 5 ಎಕರೆ ಇದ್ದಾಗ 1 ಎಕರೆ ಆದರೂ ಸಿರಿಧಾನ್ಯ ಬೆಳೆದ್ರಿಂದ ನಮಗೆ ಆಹಾರಕ್ಕೆ ಒಳ್ಳೆಯದಾಗುತ್ತೆ. ಆಮೇಲೆ ಬೆಳೆ ಏನಾದರೂ ಬರ ಬಂತು, ಮಳೆ ಬರಲಿಲ್ಲ ಅಂದ್ರೂ ಯಾವುದೇ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ಸಿರಿಧಾನ್ಯಗಳು ಸ್ವಲ್ಪ ಆದ ಸ್ವಲ್ಪ ಬೆಳೆ ಬಂದರೆ ರೈತರಿಗೆ ಲಾಭ ಆಗುತ್ತೆ ಇದರಿಂದ. ಓಕೆ, ಲಾಭದ ದೃಷ್ಟಿಯಿಂದ ಕಿರುಧಾನ್ಯಗಳನ್ನ ಬೆಳೆಯೋದು ಒಳ್ಳೇದು, ಆರೋಗ್ಯ ದೃಷ್ಟಿಯಿಂದ ನಾವು ಬೆಳೆಯಬೇಕಾಗುತ್ತೆ. ಹೌದು. ಮತ್ತೆ ಇದೀಗ ಜೈವಿಕ ಕೀಟನಾಶಕಗಳ ಬಳಕೆ ಹಾಗೆ ಜೈವಿಕ ಗೊಬ್ಬರಗಳ ಬಳಕೆಯ ಮಹತ್ವ ಏನು, ಅಗತ್ಯ ಏನು? ಈಗ ತಮಗೆ ಗೊತ್ತಿದ್ದಾಗೆ ರೈತರು ಬಹಳಷ್ಟು ಜನ ಸಿಂಪರ್ನ ಔಷಧಿ ಸಿಂಪರ್ನ ಕೀಟ ಇರಲಿ ರೋಗ ಇರಲಿ
ಕೆಲವೊಂದು ಜನಕ್ಕೆ ರೋಗ ಗೊತ್ತಿಲ್ಲ, ಕೀಟ ಗೊತ್ತಿರೋದಿಲ್ಲ. ಕೀಟ ಬಂದಾಗ ರೋಗದ ಔಷಧಿ ಹೊಡಿತಾರೆ, ರೋಗ ಬಂದಾಗ ಕೀಟದ ಔಷಧಿ ಹೊಡಿತಾರೆ. ಈಗಾಗಲೇ ಮಾರ್ಕೆಟಲ್ಲಿ ಯಾವ ಟೈಪ್ ಆಫ್ ಔಷಧಿ ಸಿಗ್ತದೆ ನಾವೆಲ್ಲ ಪ್ಯಾಕೇಜಸ್ ಕೊಟ್ಟಿರ್ತೀವಿ. ಕೃಷಿ ಅಧಿಕಾರಿಗಳು ನಿಮ್ಗೆ ಎಲ್ಲಿ ಮಾಹಿತಿ ಸಿಗ್ತದೋ ಅದು ಮೆಸೇಜ್ ಮುಖಾಂತರ, ಫೋನ್ ಮುಖಾಂತರ, ಇಂಥ ರೋಗ ಬಂದಿದೆ, ಇಂಥ ಕೀಟ ಬಂದಿದೆ ಅಂದರೆ ತಕ್ಕಂಗೆ ಔಷಧಿ ಹೊಡಿಬೇಕು. ಈ ಇತ್ತೀಚಿನ ದಿನಗಳಲ್ಲಿ ಯಾವ ಔಷಧ ಅಂತಂದ್ರೆ ನಾವು ನಾಲ್ಕೈದು ಸಿಂಪರಣೆ ಅಂದ ತಕ್ಷಣ ರೈತರು ಅದಕ್ಕಿಂತ ಮೂರು ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಸಿಂಪರಣೆ ಮಾಡ್ತದೆ. ಅದರಿಂದ ಏನಾಗುತ್ತಂದ್ರೆ ಈ ಕೀಟದು ಸಾಯಿಸಕ್ಕೋಗಿ ನಾವು ಏನು ವಿಷಕಾರ್ಯವನ್ನು ನಾವು ಗಿಡದಲ್ಲಿ ಬೆಳೆಸಿದ ತಕ್ಷಣ ಗಿಡದಿಂದ ಕಾಳುಗೆ ಬರುತ್ತೆ, ಕಾಳಿಂದ ನಾವು ತಿನ್ನೋದು ಮನುಷ್ಯನಿಗೂ ಸ್ವಲ್ಪ ಎಫೆಕ್ಟ್ ಇರುತ್ತೆ. ಹಾಗಾಗಿ ನಾವು ಯಾವ ನಿಟ್ಟಿನಲ್ಲಿ ನಾವು ಈ ಕೀಟನಾಶಕಗಳನ್ನು ಕಳೆನಾಶಕನೂ ಆಯಿತು ರೋಗನಾಶಕಗಳು ಯಾವ ಥರ ಕಡಿಮೆ ಮಾಡಬೇಕಂದ್ರೆ ಈ ಜೈವಿಕದಂದು ಬಂದ ಜೈವಿಕ ಕೀಟನಾಶಕ ಅಂದರೆ ಏನು, ಮುಳ್ಳಿನ ಮುಳ್ಳಿಂದ ತೆಗೆಯೋದು. ಒಂದು ಕೀಟ ಬಂತಂದ್ರೆ ಇನ್ನೊಂದು ಕೀಟ ಬಿಡಬೇಕು, ಅದನ್ನು ಸಾಯಿಸೋದು ಓಡಿಸೋ ತಿನ್ನುವಂಥದ್ದು. ಹಾಗೆ ಈ ಬೂಜು ರೋಗ ಬಂದಾಗೂ ಸಾಕಷ್ಟಿದೆ, ಮೆಟರೈಜಿಮ್ ಅಂತ ಸಿಗುತ್ತೆ. ಈಗ ಕಬ್ಬನು ಕಬ್ಬಲ್ಲಿ ಬೆಳೀತಿರಲ್ಲಿ ಗೊಂಡೆ ಹುಳು ಅಂತ ಬರ್ತಾರೆ, ರೂಟ್ ಗ್ರಾಪ್ಸ್ ಅಂತ ಏನೋ ಭೂಮಿಲಿ ದಪ್ಪ ದಪ್ಪ ಇರ್ತವೆ, ಅವನ್ನ ಹತೋಟಿ ಮಾಡೋದು ಭಾಳ ಕಷ್ಟ. ಈಗ ಮೆಟಾರಿಜಮ್ ಅಂತ ಒಂದು ಬೂಜು ರೋಗ ಅದು ಸಕ್ಕಂಗೆ ಇದೆ ಜೀವಾನು, ಅದನ್ನು ಈಗ ಅಲ್ಲಿನ ಚಿತ್ರದಲ್ಲಿ ನೋಡು. ಅದನ್ನು ಉಪಯೋಗ ಮಾಡಿದ್ರಿಂದ ನಾವು ಇನ್ನು ಈ ಕೀಟವನ್ನು ಔಷಧಿಕ್ಕಿಂತ ಈ ಜೈವಿಕ ಕೀಟನಾಶಕಗಳನ್ನು ಬಳಸೋದು ಒಳ್ಳೆಯದು. ಹಾಗೆ ರೋಗಕ್ಕೂ ಸಾಕಷ್ಟು ಇದೆ, ಬೆವೇರಿ ಅಂತ ಇದೆ. ಆಮೇಲೆ ಜೈವಿಕ ಗೊಬ್ಬರಗಳ ಬಗ್ಗೆ ಬಂದಾಗ ರೈಜೋಬೆಮ್ ಇದೆ, ಸೋಡಾಮಾನಸ್ ಅಂತ ಇದೆ, ಅಜೋಸ್ಪಿರಲಮ್ ಅಂತ ಇದೆ. ಇವು ಸಾಕಷ್ಟು ಈಗ ಗೊಬ್ಬರ ನಾವು ಸಾರಜನಕ ರಂಜಕ ನಾವು ನೇರವಾಗಿ ಭೂಮಿಗೆ ಹಾಕ್ತಿರ್ತೀವಿ. ಮುಖ್ಯವಾಗಿ ಸಾರಜನಕ ನಮಗೆ ಆಕಾಶದಲ್ಲಿ ನಾವು ನೋಡ್ತೀವಿ, ನೀರಲ್ಲಿ ಇದು ಗಾಳಿಯಲ್ಲಿ ಎಷ್ಟು ಅಂಶ ಇದೆ ನಮ್ಗೆ ಸಿಗಲ್ಲ ಅದು. ಆದರೆ ಈ ಜೈವಿಕ ಗೊಬ್ಬರಗಳು ರೈಜೋಬಿಮ್ ಅಂತ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಕಡಲೆ ಇರ್ಬೋದು, ಹೆಸರು ಇರ್ಬೋದು, ಶೇಂಗಾ ಇರ್ಬೋದು, ಇವನ್ನ ಬೀಜೋಪಚಾರಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಖರ್ಚು ಆಗೋದಿಲ್ಲ ಇದಕ್ಕೆ, ಇದರಿಂದ ಬೀಜೋಪಚಾರ ಬಿತ್ತೋದ್ರಿಂದ ಅಲ್ಲಿ ನಮ್ಮ ಆ ಗಾಳಿಯಲ್ಲಿ ಬರೋಂಥ ಸಾರಜನಕನ ಹಿಡಿದಿಟ್ಕೊಂಡು ಅದರ ಬೇರು ಮುಖ ಅದರ ತಾವು ನೋಡಿರ್ಬೋದು ಗಂಟುಗಳಂತ ಬರುತ್ತೆ ನಾಡಲ್ಸ್ ಅಂತ, ಅದರಲ್ಲಿ ಈ ಸಾರಜನಕ ತೆಗೆದಿಟ್ಕೊಳ್ಳುತ್ತೆ. ಈ ಥರ ಜೈವಿಕ ಗೊಬ್ಬರಗಳು ನಾವು ಸಾಕಷ್ಟು ಇದೆ, ಯಾವ ಬೆಳೆಗೆ ಯಾವ ಜೈವಿಕ ಗೊಬ್ಬರ ಅನ್ನೋದ್ರ ಬಗ್ಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಜಾಸ್ತಿ ಖರ್ಚಿರಲಿ. ಇವನ್ನೆಲ್ಲ ಟ್ರೈಕೋಡರ್ಮ ಅಂತಿದೆ, ಒಂದೊಂದ್ಸತಿ ಭೂಮಿಯಲ್ಲಿ ಬೂಜು ರೋಗ ಜಾಸ್ತಿ ಆಗಿಬಿಡುತ್ತೆ. ನೀವು ಬೂಜು ರೋಗಕ್ಕೆ ನಾವು ಮೇಲಿನ ಸಿಂಪರಣೆ ಮಾಡಿದ್ರೆ ಹೋಗೋದಿಲ್ಲ, ಆ ಬೂಜು ರೋಗವನ್ನು ಹತೋಟಿ ಮಾಡಿದಾಗ ಇನ್ನೊಂದು ಬೂಜು ಬರುವಂಥ ಒಂದು ಜೀವಾನು ಬಿಡಬೇಕು, ಅದೇ ಟ್ರೈಕೋಡರ್ಮ. ನಾವು ಅದನ್ನು ಬೀಜೋಪಚಾರ ಮಾಡಿ ಭೂಮಿಗೆ ಚೆಲ್ಲಿದರೆ ಭೂಮಿಯಲ್ಲಿರುವಂಥ ಬೂಜು ರೋಗವನ್ನು ಹತೋಟಿ ಮಾಡ್ಬೋದು. ಇದು ಬಹಳ ಮಹತ್ವದ್ದು, ಇತ್ತೀಚೆಗೆ ರೈತರಲ್ಲಿ ಬಹಳ ಇದು ಮನವರಿಕೆ ಆಗ್ತಾ ಇದ್ರ ಬಗ್ಗೆ. ಇದು ಸಾಕಷ್ಟಲ್ಲಿ ಎಲ್ಲ ನಾಲ್ಕು ಕೃಷಿ ವಿದ್ಯಾಲಯದ ಬೆಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಧಾರವಾಡ ಕೃಷಿ ವಿದ್ಯಾಲಯ, ರಾಯಚೂರು ಕೃಷಿ ವಿದ್ಯಾಲಯ, ಎಲ್ಲ ಕಡೆಗೂ ಇದು ಲಭ್ಯ ಇದೆ. ದಯವಿಟ್ಟು ರೈತರು ಇಂಥದನ್ನ ಸಕಾಲಾಗಿ ತಗೊಂಡು ಉಪಯೋಗ ಮಾಡಿಕೊಂಡು ಹೆಚ್ಚಿನ ಇಳುವರಿ ಪಡೆಯಲಿ ಅಂತ ನಾನು ಆಶಿಸ್ತೇನೆ. ಇದೀಗ ಮತ್ತೊಂದು ಕರೆ ಇದೆ ಸರ್, ಸುರೇಶ್ ಅಂತ ರಾಯಚೂರಿಂದ ಕರೆ ಮಾಡ್ತಾ ಇದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ಹಲೋ. ಟಿವಿ ವಾಲ್ಯೂಮ್ ಪೂರ್ತಿ ಮ್ಯೂಟ್ ಮಾಡಿ ನಿಮ್ದು. ಸುರೇಶ್ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ರಾ? ಹಾ, ಮಾಡಿದೀನಿ ಮೇಡಮ್. ಓಕೆ, ತಮ್ಮ ಪ್ರಶ್ನೆ ಏನು ಕೇಳಿ. ನಮ್ದು 4 ಎಕರೆ 3 ಗುಂಟೆ ಒಣ ಭೂಮಿ ಇದೆ ಮೇಡಮ್. ಹೋದ ಸಲ ತೊಗರಿ ಮಾಡಿದ್ವಿ, ಅದಕ್ಕೆ ಇನ್ನೊಂದ್ಸಲ ಸ್ವಲ್ಪ ಚೆನ್ನಾಗಿ ಮಾಹಿತಿ ಬೇಕಾಗಿತ್ತು ಮೇಡಮ್. ಓಕೆ, ಈ ಸಲ ಯಾವ ಬೆಳೆ ಬಿತ್ತಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾ, ಹೌದು ಮೇಡಮ್, ಸ್ವಲ್ಪ ಅದ್ರ ಬಗ್ಗೆ ತರಬೇತಿ ಬೇಕಾಗಿತ್ತು ಮೇಡಮ್. ಓಕೆ, ಈಗ ರಾಯಚೂರು ಯಾವ ಊರು ತಮ್ದಲ್ಲಿ? ಕವಿತಾಳ ಸರ್. ಕವಿತಾಳ ಸರ್? ಕವಿತಾಳ. ಅಲ್ಲೇನ ಕೃಷಿ ವಿದ್ಯಾಲಯ ಕೆವಿಕೆ ಭೇಟಿಯಾಗಿದ್ರ ತಾವು ಇಲ್ಲಿವರೆಗೆ? ರಾಯಚೂರಲ್ಲೇ ಕೃಷಿ ವಿಶ್ವವಿದ್ಯಾಲಯ ಇದೆ. ಬೆಂಗಳೂರಲ್ಲಿ ಇದೆ ಸರ್, ಬೆಂಗಳೂರಲ್ಲೇ ಕೆಲಸಕ್ಕಂತ ಬಂದಿವಿ. ಅದಕ್ಕೆ ಈ ಸಲ ಚೆನ್ನಾಗಿ ಇದು ಮಾಡೋಣ ಅಂತ ಸ್ವಲ್ಪ ತರಬೇತಿ. ಆಯ್ತಾಯ್ತು, ನಾವು ಅದ್ರ ಬಗ್ಗೆ ತರಬೇತಿ ನಾನೇ ಇಲ್ಲಿ ಏನ್ ಬೇಕಾದ್ರೆ ಹೇಳ್ತೀನಿ ನಿಮ್ಗೆ. ನೀವು ಬೇಕಾದ್ರೆ ರಾಯಚೂರು ಬಂದಾಗೂ ಅಲ್ಲಿ ಕೃಷಿ ವಿದ್ಯಾಲಯ ಭೇಟಿಯಾಗಬಹುದು. ಮುಖ್ಯವಾಗಿ ನೀವು ಒಣ ಬೇಸಾಯದಲ್ಲಿ ನೀವು ತೊಗರಿ ಬಿತ್ತಬೇಕಂದ್ರೆ ಈಗ ಮಳೆ ಬಂದ ತಕ್ಷಣ ನೀವು ತೊಗರಿ ಬಿತ್ತಬೇಕಾಗುತ್ತೆ. ಅದರಲ್ಲೂ ಸಾಕಷ್ಟು ತಳಿಗಳಿದೆ, ದೀರ್ಘಾವಧಿ ತಳಿ ಇದೆ, ಅಲ್ಪಾವಧಿ ತಳಿ ಇದೆ, ನೀವನ್ನು ಆಯ್ಕೆ ಮಾಡಬೇಕು. ಯಾಕಂದ್ರೆ ದೀರ್ಘಾವಧಿ ತಳಿ ತಗೊಂಡು ಹಾಕಿದಿರಿ ಅಂತಂದ್ರೆ ನಿಮಗೆ 6 ತಿಂಗಳು ಬೇಕಾಗುತ್ತೆ, ಅದು ಜಾಸ್ತಿನೇ ಹೋಗುತ್ತೆ. ಅದು ಅಲ್ಪಾವಧಿ ತಳಿ ಅಂದಾಗ ನಿಮ್ಗೆ 4-5 ತಿಂಗಳಲ್ಲಿ ಬರುವಂತಹದ್ದು, ಯಾಕಂದ್ರೆ ನಿಮಗೆ ಸಾಕಷ್ಟು ನೀರಿನಂಶ ಬೇಕಾಗುತ್ತೆ. ಅಲ್ಲಿ ಮುಖ್ಯವಾಗಿ TS3R ಅಂತ ಒಂದು ತಳಿ ಸಿಗುತ್ತೆ ರಾಯಚೂರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದಲ್ಲಿ ಬೀಜ ಸಿಗುತ್ತೆ ನಿಮಗೆ. ನೀವು ಅದನ್ನು ತಗೊಂಡು ಬಿತ್ತಿದ ನಂತರ ನೀವು 3 ತಂತ್ರಜ್ಞಾನವನ್ನು ನೀವು ಮಾಡಬೇಕಾಗುತ್ತೆ. ಅಲ್ಲಿ ಮುಖ್ಯವಾಗಿ ತುದಿ ಚೂಟುವುದು, ನಿಪ್ಪಿಂಗ್ ಅಂತೀವಿ ನಾವು, 45-60 ದಿವಸದ ಒಳಗೆ ಬೆಳೆದ ತಕ್ಷಣ ನಿಮಗೆ ತುದಿ ಬರುತ್ತಲ್ಲ ಅದನ್ನು ಚೂಟಬೇಕು. ಕೈಲೆ ಮಾಡಕ್ಕೆ ಹೋದ್ರೆ ತುಂಬ ಕಷ್ಟ ಆಗುತ್ತೆ ಅದು. ಈಗಾಗಲೇ ನಿಮ್ಗೆ ಸಣ್ಣದಾಗಿ ಮಿಷನ್ ಬಂದಿದೆ ಅಲ್ಲ, ನಿಮ್ಗೆ ಸ್ಪ್ರೇಯರ್ಗೆ ಒಂದು ಬ್ಲೇಡ್, ಒಂದು 50 ರೂಪಾಯಿ ಬ್ಲೇಡ್, ಅದು ಬೇರೆ ಮಿಷನೇ ಸಿಗುತ್ತೆ. ಅದು ನೀವು ಸ್ಪ್ರೇಯರ್ಗೆ ಹಚ್ಚಿಬಿಟ್ರೆ
ಒಂದು ತಾಸಲ್ಲಿ ಒಂದು ಎಕರೆ ನೀವು ಎಲ್ಲ ಕಟ್ ಮಾಡಬಹುದು, ಮೇಲಿನ ತುದಿ ಎಲ್ಲ ಕಟ್ ಮಾಡಬಹುದು. ಹಾಗೆ ಮಾಡೋದ್ರಿಂದ ಜಾಸ್ತಿ ಪಂಗಳೊಡೆಯುತ್ತೆ ನಿಮಗೆ ಗಿಡ, ಇಳುವರಿ ಜಾಸ್ತಿ ಬರುತ್ತೆ. ತದನಂತರ ನೀವು ಇನ್ನೊಂದು ಹೂ ಉದುರೋದು ಜಾಸ್ತಿ, ರಾಯಚೂರಿರಲಿ ಗುಲ್ಬರ್ಗಿರಲಿ ಬೀದರಲ್ಲಿ ಮೂರನೇ ನಾಲ್ಕನೇ ತಿಂಗಳು ಐದನೇ ತಿಂಗಳು ಹೂವು ಜಾಸ್ತಿ ಬರುತ್ತೆ. ಆ ಟೈಮಲ್ಲಿ ಮೋಡಕ ವಾತಾವರಣ ಇತ್ತಂದೆ ಎಲ್ಲ ನೀವು ಬಂದ ಹೂವೆಲ್ಲ ಉದುರಿಬಿಟ್ರೆ ಕಾಯೇ ಬರಲ್ಲ. ಅಂಥ ಸಮಯದಲ್ಲಿ ಈಗಾಗಲೇ ಒಂದು ಔಷಧಿ ಸಿಗುತ್ತೆ, ಅದು ಟಾನಿಕ್ ಟೈಪ್, ಅದು ಪೌಡರ್ ಮುಖಾಂತರ ಸಿಗುತ್ತೆ, ಪಲ್ಸ್ ಮ್ಯಾಜಿಕ್ ಅಂತಾರೆ ಅದನ್ನು. ಹೂವಾಡುವಂಥದ್ದಲ್ಲಿ ನೀವು ಹತ್ತು ಗ್ರಾಮ್ ಒಂದು ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಎರಡು ಸಿಂಪರಣೆ ಮಾಡಬೇಕಾಗ್ತದೆ ಹತ್ತು ದಿವಸ ಅಂತರದಲ್ಲಿ. ಹೀಗೆ ಮಾಡಿದರೆ ಶೇಕಡ 90% ನೀವು ಹೂದಿರೋದು ಕಡಿಮೆ ಆಗುತ್ತೆ. ಇದು ಭಾಳ ಮಹತ್ವವಾದದ್ದು. ಈಗಾಗಲೇ ರೈತರು ಸಾಕಷ್ಟು ಜನ ಒಯ್ತಾ ಇದ್ದಾರೆ ಇದನ್ನು. ಇದು ಮಾಡೋದ್ರಿಂದ ನಿಮಗೆ ಬರೋ ಇಳುವರಿಯಲ್ಲಿ ಏನು ಕುಂಠಿತವಾಗೋದಿಲ್ಲ. ಒಂದು ಚೂಟುವುದು, ಒಂದು ಸಿಂಪರಣೆ ಮಾಡೋದು ಹೂವಂಥದ್ದಲ್ಲಿ. ಇದು ಮಾಡಿದರೆ ಖಂಡಿತ ನಿಮ್ಮ ಇಳುವರಿ ಜಾಸ್ತಿ ಆಗಿದೆ. ಆಯ್ಕೆಯಲ್ಲಿ TS3R ಅಂತ ವೆರೈಟಿ ನೀವು ಬಿತ್ತಿರಿ. ಒಣ ಬೇಸಾಯ ಅಂದ ತಕ್ಷಣ ಇದು ಅಲ್ಪಾವಧಿ ತಡೆಯೋದು, ಇದು ಬಿತ್ತೋದು ಸೂಕ್ತ. ಓಕೆ, ಇದೀಗ ಮತ್ತೊಂದು ಕರೆ ಇದೆ ಸರ್. ಹೊನ್ನಾಳಿಯಿಂದ ಚಂದ್ರಪ್ಪ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಚಂದ್ರಪ್ಪ ಅವರೇ ನಮಸ್ಕಾರ. ಚಂದ್ರಪ್ಪ ಅವರೇ ನಮಸ್ಕಾರ. ತಮ್ಮ ಪ್ರಶ್ನೆ ಏನ್ ಕೇಳಿ. ಅಡಿಕೆ ಕಟ್ಟೆ 4 ವರ್ಷ ಆಗಿತ್ರಿ. ನಿಮ್ಮ ಪ್ರಶ್ನೆ ಒಂದ್ ಸ್ವಲ್ಪ ಸ್ಪಷ್ಟವಾಗಿ ಕೇಳಿ. 4 ವರ್ಷ ಸಸಿ ಅಡಿಕೆ ಕಟ್ಟಿದ್ರಿ, ಆದ್ರೆ ಪಾಪ ಹಾಕಿದ್ದೆ. ಯಾವ ಸಸಿ ಹಚ್ಚಿದ್ರಿ? ಜೀನೆ ಇದು ಹಾಕಿದ್ರಿ. ಅಡಿಕೆ ಹಚ್ಚಿದ್ರ? ಅಡಿಕೆ ಹಚ್ಚಿದ್ರ? ಅಡಿಕೆಗೆ ಪಪ್ಪಾಯ ಹಚ್ಚಿದ್ರಿ. ಅಡಿಕೆ ಪಪ್ಪಾಯ ಅಡಿಕೆ ಹಚ್ಚಿದ್ರಿ. ಎಲ್ಲಿ, ಯಾವ ಊರಲ್ಲಿ? ಇದು ಹೊನ್ನಾಳಿ ತಾಲೂಕು. ದೊಡ್ಡ ಹೊನ್ನಾಳಿ ತಾಲೂಕಲ್ಲಿ ಹಚ್ಚಿದ್ರಿ. ಆಯ್ತು, ಏನು ಏನು ಸಮಸ್ಯೆ ಏನು ನಿಮ್ದು ಅಲ್ಲಿ? ಒಂದ್ಸಲ ಫಸಲ್ ತಗೊಂಡಿರಿ, ಮತ್ತೊಂದು ಮಕ ಹಾಕಲಂತ ಸಾಲ ನೋಡಿದ್ ಎಲ್ಲ ಇದ್ ಮಾಡಿದಿರಿ, ಅದು ಹಾಕ್ಬೋದ್ರಿ. ಈಗ ನಿಮ್ಮಲ್ಲಿ ಹೊನ್ನಾಳಿಯಲ್ಲಿ ಒಂದು ಸಮೀಪದಲ್ಲೇ ನಿಮ್ಗೆ ಶಿವಮೊಗ್ಗ ಇದು ಬರುತ್ತೆ ನಿಮ್ಗೆ. ಎಲ್ಲ ಅಲ್ಲಿ ಚಿಲ್ಲರೈತು ನಮ್ಗೆ. ಹಾ, ಅಲ್ಲಿ ಅಲ್ಲಿ ಸಂಶೋಧನೆಯಲ್ಲಿ ಸಂಶೋಧನಾ ಸ್ಟೇಷನ್ ಇದೆ ಅಲ್ಲಿ. ನೀವು ಅಲ್ಲಿ ಹೋಗಿ ಅಲ್ಲಿ ವಿಚಾರಿಸಿ ಅದ್ರ ಬಗ್ಗೆ. ನೀವು ಅಲ್ಲಿ ತಗೊಂಡು ಹೋಗ್ಬೇಕು, ಯಾಕಂದ್ರೆ ನೀವು ಯಾವ ಸಿಂಪ್ಟಮ್ಸ್ ಒಂದು ಎಲೆ ನೋಡಿದ ಮೇಲೆ ಗೊತ್ತಾಗುತ್ತದೆ ಯಾವ ರೋಗನ, ಕೀಟದಿಂದ ಆಗಿದೆ, ನೀರಿಂದ ಕಡಿಮೆ ಆಗಿದೆ. ಅದು ಅದ್ರ ಬಗ್ಗೆ ನೀವು ನೋಡ್ಬೇಕಂದ್ರೆ ನಾವು ತಜ್ಞರನ್ನು ಕರ್ಕೊಂಡೋಗಿ ತೋರಿಸ್ಬೇಕು, ಇಲ್ಲಾಂದ್ರೆ ತಾವು ಶ್ಯಾಂಪಲ್ ತಗೊಂಡೋಗಿ ತೋರಿಸಿ ನಿರ್ದಿಷ್ಟವಾದ ಮಾಹಿತಿನ ಪಡಿಬೋದು. ನೀವು ಅಲ್ಲಿ ಅಲ್ಲಿ ಸಂಶೋಧನಕ್ಕೆ ನಿಮ್ಮ ಪಕ್ಕದಲ್ಲಿರೋ ಸಂಶೋಧನಕ್ಕೆ ಒಂದರೆ ಹೋಗಿ ತಾವು ಭೇಟಿಯಾಗಬಹುದು ಅಲ್ಲಿ. ಓಕೆ, ಯಾವುದೇ ರೈತರಾದರೂ ಅಷ್ಟೇ ಆ ಹತ್ತಿರದಲ್ಲಿರುವಂತಹ ಕೃಷಿ ವಿಶ್ವವಿದ್ಯಾಲಯ, ಸಂಶೋಧನಾ ಕೇಂದ್ರ ಇವುಗಳ ಜೊತೆ ನಿರಂತರವಾದಂತಹ ಸಂಪರ್ಕವನ್ನು ಇಟ್ಕೊಳ್ಳೋದ್ರ ಮುಖಾಂತರ ತಮ್ಮ ಬೆಳೆಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು, ಇಳುವರಿ ಹೆಚ್ಚು ಪಡಿಬಹುದು, ಮತ್ತು ಹೆಚ್ಚು ಹೆಚ್ಚು ವೈಜ್ಞಾನಿಕ ವಿಚಾರಗಳನ್ನ ಅಳವಡಿಸಿಕೊಳ್ತಾ ಹೋಗಬಹುದು ಅಲ್ವಾ? ನಿಜ ಅದು, ಖಂಡಿತ. ಯಾಕಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದೆ, ಅದಲ್ಲದೆ ಕೃಷಿ ಸಂಶೋಧನಾ ಕೇಂದ್ರಗಳು ಸಾಕಷ್ಟು ಇದೆ ನಮ್ಮಲ್ಲಿ. ಈಗ ನಮ್ಮ ಪ್ರತಿಯೊಂದು ತಾಲೂಕಾದಲ್ಲಿನೂ ಆಲ್ಮೋಸ್ಟ್ ಒಂದು 2-3 ತಾಲೂಕು ನಡುವೆ ಒಂದು ಕೃಷಿ ಸಂಶೋಧನಾ ಕೇಂದ್ರ ಇದೆ ಇಡೀ ರಾಜ್ಯದಲ್ಲಿ. ಅಲ್ಲಿ ಹೋಗಿ ಸಂಪರ್ಕ ಮಾಡಬಹುದು. ತಜ್ಞರನ್ನು ಅವರ ಫೋನ್ ನಂಬರ್ ತಗೊಂಡು ಎಲ್ಲಿದ್ರು ಕೇಳಿ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ಪಡಿಬೋದು ನೀವು. ಇದು ಏನು ಔಷಧಿ ಇದೆ, ಯಾವ ವೆರೈಟಿ ಎಲ್ಲಿ ಸಿಗುತ್ತೆ ನಮಗೆ, ಇದಕ್ಕೆ ಏನು ಹೊಡಿಬೇಕು, ಇದು ರೋಗ ಈ ಥರ ಬಂದಿದೆ, ಕೀಟ ಈ ಥರ ಬಂದಿದೆ ಅಂತ ಕೃಷಿ ಅಧಿಕಾರಿಗಳು ಬೇರೆ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಹಾಯ ನಿರ್ದೇಶಕರಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಜಂಟಿ ನಿರ್ದೇಶಕ ಇರುತ್ತಾರೆ. ಸೊ ಇವರೆಲ್ಲರ ಬಗ್ಗೆ ನಾವು ಹೋಗಿ ಭೇಟಿಯಾಗಿ ಮಾಹಿತಿ ಪಡೆದ್ರಿಂದ ತಪ್ಪಿಲ್ಲ. ಈ ಮಾಡೋದ್ರಿಂದ ತಮ್ಮ ಬೆಳೆಗೆ ಉತ್ತಮವಾದಂಥ ಉತ್ತರ ಸಿಗುತ್ತೆ, ನಿರ್ದಿಷ್ಟವಾದ ಟೈಮಲ್ಲಿ ತಕ್ಕಂಗೆ ತಾವನ್ನು ಅದನ್ನು ಹುಳ ಬರಲಿ, ಕೀಟ ರೋಗ ಬರಲಿ ಹತೋಟಿ ಮಾಡ್ಕೋಬಹುದು. ಓಕೆ, ಇವತ್ತು ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿ ರೈತರೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ, ಸಾಕಷ್ಟು ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟು ಅವರ ಯೋಚನೆಯನ್ನು ಕಮ್ಮಿ ಮಾಡಿದ್ದೀರಾ. ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.